ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೆ ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಡೌಟ್ಸ್ನ ಕೇಳ್ತಾ ಇದ್ದಾರೆ ಅದರಲ್ಲಿ ಕೆಲವು ಡೌಟ್ಸ್ಗಳು ಈಗಿದೆ ಸರ್ ಬಿ ಇ ಒ ಸಿಗ್ನೇಚರ್ ಯಾವ ಡಾಕ್ಯುಮೆಂಟ್ಸ್ಗೆ ಬೇಕು ಹಾಗೆ ನೆಕ್ಸ್ಟು ಸರ್ ಇಂಟರ್ನೆಟ್ ಮಾಸ್ ಕಾರ್ಡ್ ಕಾಪಿಗೆ ಸೀಲ್ ಆ್ಯಂಡ್ ಸೈನ್ ಹಾಕ್ಸಿದ್ರೆ ಸಾಕ ಸರ್ ವೆರಿಫಿಕೇಷನ್ ಮಾಸ್ ಕಾರ್ಡ್ನ ಹ್ಯಾಂಡ್ ಟನ್ನಲ್ಲೇ ಬರ್ಸ್ಕೊಂಡು ಅಂತ ಮಿನಿಮಮ್ ನೀವು ಕರ್ನಾಟಕದಲ್ಲಿ ಸೆವೆನ್ ಇಯರ್ಸ್ ಓದಿರಲೇಬೇಕು ಇಲ್ಲ ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಾಗ್ತೀರಾ ಸೊ ಸೆವೆನ್ ಇಯರ್ಸ್ ನೀವು ಕನ್ನಡದಲ್ಲಿ ಓದಿರಬೇಕು ಒನ್ ಟು ಟ್ವೆಲ್ತ್ ಒಳಗಡೆ ಅದರಲ್ಲಿ ಟೆಂತ್ ಮಾಸ್ ಕಾರ್ಡ್ ಬೇಕು ಮತ್ತು ಟ್ವೆಲ್ತ್ ಮಾಸ್ ಕಾರ್ಡ್ ಬೇಕೇ ಬೇಕು ಓಕೆ ಈಗ ನೀವು ಒನ್ ಟು ಟೆಂತ್ ಹೈಸ್ಕೂಲ್ ಸೆಕ್ಷನ್ ತಾನೇ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಸ್ಕೂಲ್ ಸೆಕ್ಷನ್ ಅದನ್ನು ನೀವು ನಿಮ್ಮ ಹೆಡ್ ಮಾಸ್ಟರ್ ಸೈನ್ ಹಾಗೆ ಸೀಲ್ನ ಹಾಕಿಸ್ಕೋಬೇಕು ಮತ್ತು ಬಿ ಇ ಒ ನಿಮ್ಮ ತಾಲೂಕಿನ ಬಿ ಇ ಒ ಹತ್ರ ಸೈನ್ ಮಾಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ಇದು ನಿಮ್ಮ ಹೈಸ್ಕೂಲ್ ಒನ್ ಟು ಟೆಂತ್ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ನೀವು ಎಲ್ಲಿ ಪಿ ಯು ಸಿ ಓದಿರ್ತೀರೋ ಸ್ಟಡಿ ಸರ್ಟಿಫಿಕೇಟ್ನ ಕಾಲೇಜಿನೇ ಪ್ರೊವೈಡ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಕಾಲೇಜ್ ನೇಮ್ ಲೋಗೋ ಸೀಲ್ ಸಮೇತ ನಿಮಗೊಂದು ಸ್ಟಡಿ ಸರ್ಟಿಫಿಕೇಟ್ನ ಕೊಡ್ತಾರೆ ಅದನ್ನು ತಗೊಂಡು ಪ್ರಿನ್ಸಿಪಲ್ ಸೈನ್ ಮಾಡಿಸ್ಕೋಬೇಕು ಹಾಗೆ ಸೀಲ್ ಹಾಕಿಸ್ಕೋಬೇಕು ನೆಕ್ಸ್ಟು ಡಿ ಡಿ ಪೈ ಸೈನ್ ಮಾಡಿಸ್ಕೊಂಡು ಸೀಲ್ ಹಾಕಿಸ್ಕೊಂಡು ರೆಡಿ ಮಾಡ್ಕೊಬೇಕು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಲೇಬೇಕು ಸೆಕೆಂಡ್ ಪಿ ಯು ಒರಿಜಿನಲ್ ಮಾಸ್ ಕಾರ್ಡ್ ಇನ್ನೂ ಬಂದಿಲ್ಲ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹತ್ರ ಇರುತ್ತೆ ಬಟ್ ಸೆಕೆಂಡ್ ಪಿ ಯು ಸಿ ಒರಿಜಿನಲ್ ಮಾಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅದಕ್ಕೇನು ಮಾಡ್ತೀರ ನೀವು ಅಂದರೆ ಪ್ರಿಂಟೌಟ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ ಬುಕ್ ಸ್ಟೋರಿಂದ ಮಾಸ್ಕ್ ಕಾರ್ಡ್ಸ್ ಫಾರಮ್ ತೊಗೊಳ್ಳಿ ಅದನ್ನು ಫಿಲ್ ಮಾಡಿ ನೀವು ಬಂದಿರೋ ಮಾಸ್ಕ್ಗಳನ್ನ ಫಿಲ್ ಮಾಡಿ ಅಥವಾ ಆಫೀಸಿಗೆ ಕೊಡಿ ನಿಮ್ಮ ಕಾಲೇಜಿನ ಆಫೀಸಿಗೆ ಕೊಡಿ ಅವರು ಫಿಲ್ ಮಾಡಿ ಪ್ರಿನ್ಸಿಪಲ್ ಕೈಲಿ ಸೈನ್ ಮಾಡಿಸಿ ಹಾಗೆ ಅದಕ್ಕೆ ಸೀಲ್ ಹಾಕಿ ಕೊಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಪ್ರಿಂಟೌಟ್ ತೊಗೊಂಡು ಅದ್ರ ಮೇಲೆ ಸೈನು ಮತ್ತು ಸೀಲ್ ಹಾಕಿಸ್ಕೊಂಡ್ರೆ ಅದು ಅಧಿಕೃತ ಆಗೋಲ್ಲ ಹ್ಯಾಂಡ್ ರಿಟನ್ನೇ ಇರಬೇಕು ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮುಖಾಂತರ ಹಾಕಿ ಅದಕ್ಕೆ ನಾವು ರಿಪ್ಲೈ ಕೊಡೋ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಇದಿಷ್ಟು ಇವತ್ತಿನ ವಿಡಿಯೋ ನನ್ನ ಚಾನಲ್ಗೆ ಹೊಸದರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್